ಇಲ್ಲಿ ನಾವು ಅದಕ್ಕೆ ನಮ್ಮ ಮನೆಯಲ್ಲಿರುವಂಥ ತರಕಾರಿಗಳನ್ನು ಯೂಸ್ ಮಾಡಿ ಹೆಂಗೆ ಗ್ರೀನ್ ತರಕಾರಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಎಣ್ಣೆ ಹಾಕುವ ಅವಶ್ಯಕತೆ ಬರೋದಿಲ್ಲ, ಕೇವಲ 3 ಸ್ಟೆಪ್ಪಲ್ಲಿ 10-12 ನಿಮಿಷದಲ್ಲಿ ಮಾಡುವಂಥ ಇಡ್ಲಿ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟನ್ನು ಹೇಳಿದ್ನಲ್ಲ, ಇದನ್ನು ಹಾಕುವಂಥದ್ದು. 2 ನಿಮಿಷ ಬೇಯಬೇಕು ಹಿಂಗೆ. ಗ್ರೀನ್ ತರಕಾರಿ ಇದೊಂದು ಕುದಿ ಬಂದರೆ ಆಲ್ಮೋಸ್ಟ್ ಆದ ಹಾಗೆ. ಸರಿ, ಈಗ ನಮ್ಮ ಇಡ್ಲಿ ರೆಡಿಯಾಗಿದೆ, ರಾಗಿ ಇಡ್ಲಿ, ಜೊತೆಗೆ ನಮ್ಮ ಕರಿ ಕೂಡ ರೆಡಿಯಾಗಿದೆ, ವೆಜ್ ತಾಯಿ ಕರಿ. ಚೆನ್ನಾಗಿದೆ ಅಂದ್ರೆ ಬ್ರೇಕ್ಫಾಸ್ಟ್ ಒಂದೇ ಅಲ್ಲ, ಊಟಕ್ಕೂ ಇದು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಅನಿಲ್ ಅವರು, ಮಧುರ ಅವರು, ಪ್ರತಿ ಬಾರಿ ನಮಗೆ ಒಂದಲ್ಲ ಒಂದು ಅದ್ಭುತವಾದ ಈ ಆರೋಗ್ಯಯುತವಾದ ಒಂದು ಸಾಗುವಟ್ಟಿಗೆ ಅವ್ರದ್ದೇ ಒಂದು ತೋರಿಸ್ತಾರೆ. ಇನ್ಸ್ಟಂಟ್ ಮಿಲೆಟ್ ಮಿಕ್ಸು ಏನೋ ಅಂತ ತೋರಿಸ್ತಾರೆ. ಇವತ್ತು ಥೈಲ್ಯಾಂಡ್ ಕರಿ ಒಟ್ಟಿಗೆ, ತಾಯ್ಕರಿ, ಗ್ರೀನ್ ತಾಯ್ಕರಿ, ಅದೇ ಗ್ರೀನ್ ತಾಯ್ಕರಿ. ಇವತ್ತು ಗ್ರೀನ್ ತಾಯ್ಕರಿ ಒಟ್ಟಿಗೆ ನಮ್ಮ ಭಾರತದ ಅಪ್ಪಟ ದೇಸಿ ರಾಗಿ ಇಡ್ಲಿ. ಸರ್, ಈಗ ನಾವಾಗಲೇ ಹೇಳ್ದಂಗೆ ಇದು ನಮ್ಮ ಮಿಲೆಕ್ಸ್ ರಾಗಿ ಇಡ್ಲಿ ಇನ್ಸ್ಟಂಟ್ ಮಿಕ್ಸ್, ಆಯ್ತಾ? ಇದು ನಾನು ನಮ್ಮ ರವೆ ಇಡ್ಲಿ ಅವೆಲ್ಲ ಇದ್ದ ಹಾಗೆ ಕೇವಲ 3 ಸ್ಟೆಪ್ಪಲ್ಲಿ 10-12 ನಿಮಿಷದಲ್ಲಿ ಮಾಡುವಂಥ ಇಡ್ಲಿ. ನಿಮಗೆ ರಾಗಿಯ ಭಂಡಾರವನ್ನು ಹಾಕಿ ತುಂಬ ಎನ್ರಿಚ್, ತುಂಬ ರುಚಿಕರವಾಗಿ ಮಾಡಿದ್ದೀವಿ. ರಾಗಿಯ ಬಣ್ಣ ಒಂದಿರುತ್ತೆ ಹೊರತು ರಾಗಿ ಅಂತ ಅನಿಸ್ಬಾರ್ದು, ಅಷ್ಟು ರುಚಿಕರವಾಗಿದೆ. ಅದ್ರ ಜೊತೆಗೆ ಒಂದು ಇನ್ನೂ ರುಚಿಕರವಾದ ಒಂದು ಗ್ರೀನ್ ತಾಯ್ಕರಿ ಅಂತ ಹೇಳಿಬಿಟ್ಟು. ನೀವು ರೆಸ್ಟೋರೆಂಟ್ಗಳಲ್ಲೆಲ್ಲ ಜಾಸ್ಮಿನ್ ರೈಸ್ ಒಟ್ಟಿಗೆ ಗ್ರೀನ್ ತಾಯ್ಕರಿ, ರೆಡ್ ತಾಯ್ಕರಿ ಸಿಗುತ್ತೆ, ತುಂಬ ಫೇಮಸ್ ಇತ್ತು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟಲ್ಲೆಲ್ಲ. ಅದನ್ನು ಮನೆಯಲ್ಲೇ ನಮ್ಮಲ್ಲಿ ಇದ್ದ ತರಕಾರಿಗಳಲ್ಲಿ ಹೇಗೆ ಮಾಡೋದು? ಇಲ್ಲಿ ನಾವು ಅದಕ್ಕೆ ನಮ್ಮ ಮನೆಯಲ್ಲಿರುವಂಥ ತರಕಾರಿಗಳನ್ನು ಯೂಸ್ ಮಾಡಿ ಹೆಂಗೆ ಗ್ರೀನ್ ತಾಯ್ಕರಿ ಮಾಡೋದು ಅಂತ ತೋರಿಸ್ಕೊಡ್ತೇವೆ. ಸರ್, ಈಗ ನಮ್ಮ ಗ್ರೀನ್ ತಾಯ್ಕರಿ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಮಸಾಲೆಗೆ ಇದಕ್ಕೆ ಬೇರೆ ಯಾವ ಪೌಡ್ರನ್ನ, ಗರಂ ಮಸಾಲೆ ಏನೂ ಯೂಸ್ ಮಾಡಲ್ಲ. ಕೊತ್ತಂಬರಿ ಕಾಳು, ಜೀರಿಗೆ ಎರಡೇ ಹಾಕುವಂಥದ್ದು. ಅದು ಬಿಟ್ಟರೆ ಎಣ್ಣೆ, ಕ್ಯಾಪ್ಸಿಕಮ್ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹೂಕೋಸು, ಕ್ಯಾರೆಟು, ಬೀನ್ಸು, ಆನಿಯನ್ನನ್ನು ಈ ಥರ ಇದು, ಮತ್ತು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿಗೆ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಮತ್ತು ಇದು ದೊಣ್ಣೆ ಮೆಣಸಲ್ಲೇ ಬೋಂಡ ಮೆಣಸು ಬರುತ್ತಲ್ಲ ಅದು, ಇದು ಇದು ನಮ್ಮ ಕೊತ್ತಂಬರಿಯ ಕೆಳಗಿನ ಭಾಗ. ನೀವು ಸೊಪ್ಪು ತೆಗೆದ ದಂಟಿರುತ್ತಲ್ಲ, ನಿಮಗೆ ಎಷ್ಟೋ ಜನ ದಂಟನ್ನ ತುಂಬ ಕಟ್ ಮಾಡಿ ಬಿಸಾಕ್ತಾರೆ, ದಂಟಿನಲ್ಲೇ ನಿಜವಾದ ಜಾಸ್ತಿ ಪರಿಮಳ ಇರುವಂಥದ್ದು. ಅರಿಲಿಕ್ಕೆಲ್ಲ ದಂಟನ್ನ ಹಾಕಿದರೆ ಭಾರಿ ಪರಿಮಳವಾಗಿರುತ್ತೆ, ಆಯಿತಾ? ಮೇನ್ 2 ಇಂಗ್ರೀಡಿಯೆಂಟ್ ಅಂತ ನಾನು ನಿಮಗೆ ಹೇಳಿದ್ದು ಇದು ಕಾಯಿ ಹಾಲು. ಇದಕ್ಕೆ ಬೇರೆ ಇನ್ನೇನು ಥಿಕ್ನೆಸ್ಸಿಗೆ ಹಾಕೋದಿಲ್ಲ, ಇದು ಅರ್ಧ ಕಾಯಿನ ನೀರು ಹಾಕಿ ರುಬ್ಬಿ ಅದ್ರ ಹಾಲು ತೆಗೆದು ಇಟ್ಕೊಂಡಿರುವಂಥದ್ದು. ಅದರ ಜೊತೆಗೆ ಹಸಿಮೆಣಸು, ನಿಮ್ಮ ಹತ್ರ ಬೇಸಿಲ್ ಲೀವ್ಸ್ ಇದ್ರೆ ಬೇಸಿಲ್ ಲೀವ್ಸ್ ಹಾಕ್ಬೋದು. ನಾನು ಪುದೀನ ಹಾಕ್ತಾ ಇದ್ದೀನಿ ಮೇಲ್ಗಡೆ ಗಾರ್ನಿಷ್ಗೆ, ಸ್ವಲ್ಪ ಹುಳಿಗೆ ಲಿಂಬೆಹಣ್ಣನ್ನು ಹಾಕ್ತೇನೆ, ಸ್ವಲ್ಪ ಸಕ್ಕರೆ. ಅದರ ಜೊತೆಗೆ ನಮ್ಮ ರಾಗಿ ಇಡ್ಲಿ ಇನ್ಸ್ಟಂಟ್ ಮಿಕ್ಸ್. ರಾಗಿ ಇಡ್ಲಿ ಮಾಡೋದು ನಿಮ್ಗೆ ಆವಾಗಲೇ ಹೇಳಿದ್ದೆ, ಅದಕ್ಕೆ ಮೊಸರು ಸಾಕು, ಬೇರೆ ಇನ್ನೇನು ಬೇಡ. 1 ಕಪ್ಪಿಗೆ 1.5 ಕಪ್ ಮೊಸರು, 1.5 ಕಪ್ ಹಾಕಿ ಮಾಡುವಂಥದ್ದು. ಸ್ಟಾರ್ಟ್ ಮಾಡುವ. ಸೊ ನಮ್ಮ ರಾಗಿ ಮಿಲೆಕ್ಸ್ನ ರಾಗಿ ಇಡ್ಲಿ ಪ್ರೀಮಿಕ್ಸ್ ಅದನ್ನು ತೊಗೊತಾ ಇದ್ದೀನಿ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದು ಕೂಡ 400 ಗ್ರಾಮ್ಸಿನ ಪ್ಯಾಕೇನೆ ಇದು, ಆಯಿತಾ? ಇದರಲ್ಲಿ ಗೋಡಂಬಿ ಮತ್ತು ಒಗ್ಗರಣೆ ನೋಡಿ, ಇಲ್ಲಿ ಗೋಡಂಬಿ ಕಾಣ್ತಾ ಇದೆ ನಿಮಗೆ, ಆಯಿತಾ? ಈ ಥರ ಎಲ್ಲದನ್ನು ಹಾಕಿರ್ತೇವೆ ನಾವು. ಸೊ ನೀವೇನು ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂತ ಹೇಳಿದರೆ ನೀವು ಒಂದು ಸ್ವಲ್ಪ ಇದನ್ನು ಹಾಕ್ಬೋದು, ಏನೇಳಿ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಬೋದು ಅಷ್ಟೇ. ಈಗ 3 ಕಪ್ ಇರೋಷ್ಟು ತೊಗೊತಾ ಇದ್ದೀನಿ. ಇಲ್ಲ, ಒಂದು ನಮಗೊಂದು 6 ಇಡ್ಲಿ ಮಾಡುವಷ್ಟು ಬೇಕಾಗಿದ್ದಷ್ಟೇ. ಇದು ಒಂದು 4.5-5 ಕಪ್ ಅಷ್ಟು. 1, 2, 3, 4.5 ಸಾಕು. ಇದನ್ನು ಕಲಸಿ, ಇದರ ಕಲರ್ ಚೇಂಜ್ ಆಗ್ತಾ ಇದೆ, ರಾಗಿಯ ಬಣ್ಣ ಬರ್ತಾ ಇದೆ. ನೀವು ತಿನ್ನಬೇಕಾದ್ರೆ ನಿಜವಾಗ್ಲೂ ಇದು ರಾಗಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ರುಚಿಕರವಾಗಿರುತ್ತೆ. ಬ್ಯಾಟರ್ ರೆಡಿ ಆಯ್ತು. ಇದಕ್ಕೆ ಇನ್ನೇನು ಹಾಕುವಂಥದ್ದಿಲ್ಲ. ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ನಾ ಈಗ ಕೊತ್ತಂಬರಿ ಸೊಪ್ಪು ಕೂಡ ನಾ ಹಾಕ್ತಾ ಇಲ್ಲ. ಈಗ ನಾವು ಇಡ್ಲಿ ಇದನ್ನು ಕಾಯಿಸಿದ್ದೇವೆ, ರೆಗ್ಯುಲರ್ ಇದು, ಅದಕ್ಕೆ ಒಂದೊಂದು ಎಲೆಯನ್ನು ಹೀಗಿಟ್ಟರೆ ಎಣ್ಣೆ ಹಾಕುವ ಅವಶ್ಯಕತೆ ಬರೋದಿಲ್ಲ. ಟೊಮ್ಯಾಟೋನೂ ಹಾಕ್ಬೋದು, ಬೇಕಾದ ನಾನೊಂದು 2 ಗೋಡಂಬಿ ಹಾಕ್ತೀನಿ ಒಂದೊಂದಕ್ಕೆ, ಸುಮ್ಮನೆ ಮೇಲ್ಗಡೆ ಗಾರ್ನಿಷಿಗೋಸ್ಕರ.
ಗೋಡಂಬಿ ಇರುತ್ತೆ, ಜಸ್ಟ್ ಇದು ಮೇಲ್ಗಡೆ ಕಾಣ್ಲಿಕ್ಕೆ ಅಷ್ಟೇ. ನೀವು ಕ್ಯಾರೆಟಿನ ಸ್ಲೈಸು, ಟೊಮೆಟೊ ಸ್ಲೈಸು ಏನು ಬೇಕಾದ್ರೂ ಇಡ್ಬೋದು. ಇದಕ್ಕೆ ನಾವು ನೋಡಿ ಕಲಸಿಟ್ಟಿರೋವಂಥ ಇದನ್ನು ಹಾಕುವಂಥದ್ದು. ಮಲೆನಾಡು ಮಳೆ ಬರ್ತಾ ಇದೆ ಸರ್, ಬರ್ತಾ ಇದೆ. ಗ್ರೀನ್ ತಾಯಿ ಕರಿ, ಗ್ರೀನ್ ತಾಯಿ ಕರಿ ಸಿಗುತ್ತೆ. ಒಂದು 100 grams ಹಾಕ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ಉಳಿತು ಇದು, ಬಟ್ ಸಾಕು ಇಷ್ಟು. ಇದನ್ನೀಗ ಮೀಡಿಯಂ ಫ್ಲೇಮ್ ಮಾಡಿ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ರೆ ಆ ಹೊತ್ತಿಗೆ ನಾವು ಗ್ರೀನ್ ತಾಯಿ ಕರಿನ ರೆಡಿ ಮಾಡೋಣ. ಇದು ಹಾಕಿಬಿಟ್ಟು ಇದಕ್ಕೆ ಒಂದು 1/4 ಚಮಚದಷ್ಟು ಕೊತ್ತಂಬರಿ, 1/4 ಸ್ಪೂನಷ್ಟು ಜೀರಿಗೆ. ಡ್ರೈ ರೋಸ್ಟ್ ಮಾಡ್ಕೊತಾನೆ. ಇದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಹೀಗೆ ಹಾಕ್ಕೊಳ್ಳಿ. ಸ್ವಲ್ಪ ಪುದೀನ, ಪುದೀನ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಪುದೀನ. 3-4 ಗ್ರೀನ್ ಚಿಲ್ಲಿ, ಗ್ರೀನ್ ಚಿಲ್ಲಿನ ಆಮೇಲೆ ಹಾಕ್ತೇನೆ. ಸ್ವಲ್ಪ ಕಾಯಿ ಹಾಲು ಹಾಕ್ತೀನಿ ನಾನು, 1/2 ಕಾಯಿಯ ಹಾಲು, ಗಟ್ಟಿ ಹಾಲು ನೋಡಿ ಇದು. ಹೌದು ನೋಡಿ, ಹಾಕ್ತಿದ್ದಂಗೆ ನೀನು ಗಟ್ಟಿ ಹಾಕ್ತಾ ಬಂತಿದ್ದು. ಇದೀಗ ಆಯಿತು. ಇದನ್ನು ನಾವು ಅರ್ಕೊಬೇಕು ಮಿಕ್ಸಿ ಜಾರ್ಗೆ. ಈ ಕೊತ್ತಂಬರಿಯ ದಂಟಿರುತ್ತಲ್ಲ, ಇದಕ್ಕೆ ಗ್ರೀನ್ ಬರಲಿಕ್ಕೆ ಇದೊಂದೇ, ಬೇರೆ ನೀನೂ ಹಾಕೋದಿಲ್ಲ. ಇಷ್ಟು ದಂಟನ್ನು ಹಾಕಿ, ಇಷ್ಟು ದಂಟನ್ನು ಹಾಕಿ ಅಂತಾ. ಇದಕ್ಕೆ ಮತ್ತೆ ನೀರು ಹಾಕೋದಿಲ್ಲ, ಅರಿಲಿಕ್ಕೂ ಕೂಡ ಕಾಯಿ ಹಾಲೆ. ಕಾಯಿ ಹಾಲು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ನುಣ್ಣಗೆ ರುಬ್ಬೋದು ಅದನ್ನ. ಇದು ರೆಡಿ ಆಯಿತು ನೋಡಿ, ಈ ರೀತಿಯಾದಂಥ ಪೇಸ್ಟ್ ರೆಡಿ ಆಯಿತು. ಈ ಥರ ಆಗಬೇಕು. ಇದನ್ನೆಲ್ಲ ಹುರ್ಕೊಂಬಿಡೋಣ. ಸ್ವಲ್ಪ ಆಯಿಲ್ಲು, ಅದೇ ಪ್ಯಾನಿಗೆ ಹಾಕ್ಕೊಳ್ಳಿ, ಅದನ್ನೇನು ತೊಳೆಯುವ ಅವಶ್ಯಕತೆಯೂ ಇಲ್ಲ. ಈಗ ನಾವು ತರಕಾರಿಗಳು ನೋಡಿ, ಆನಿಯನ್ನು ಈ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ. ಹೂಕೋಸು, ಮನೆಯಲ್ಲಿದ್ದಂಥ ತರಕಾರಿಯಿಂದ ನಾನು ಹೂಕೋಸು ಇತ್ತು ನಮ್ಮನ್ನು, ಸ್ವಲ್ಪ ಹೂಕೋಸು ಇದೆ. ಕ್ಯಾಪ್ಸಿಕಮ್ಮು, 1/2 ಕ್ಯಾಪ್ಸಿಕಮ್ ಇದೆ. ಹೌದು ಹೌದು, ಹೂಕೋಸು ಅಷ್ಟೇ, 1/2 ಬೌಲ್ ಇಲ್ಲ, ಒಂದು ಹಾಂ 1/2 ಬೌಲು. ಗ್ರೀನ್ ಅಂತ ಹೆಸರಿಗೆ ತಕ್ಕಂಗೆ ಗ್ರೀನ್, ಎಲ್ಲ ಗ್ರೀನ್ ವೆಜಿಟೇಬಲ್ಸ್. ಹೌದು, ಇದಕ್ಕೆ ಈ ಬಜ್ಜಿ ಮೆಣಸಿನ ನಿಮ್ಗೆ ಹೇಳಿದ್ನಲ್ಲ, ಇದನ್ನು ಈ ಥರ ಗಾಲಿ ಗಾಲಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೇನೆ. ಬಜ್ಜಿ ಮೆಣಸಿನ್ಕಾಯಿನ ಗಾಲಿ ಗಾಲಿ ಮಾಡಬೇಕು. ಹೌದು, ಅದು ಒಂದು ಒಳ್ಳೆ ರುಚಿ ಕೊಡುತ್ತೆ ಅದು. ಹೌದು, ಹೀಗೆ ಮಾಡಿ ಒಂದು 2 ಮಿನಿಟ್ಸ್ ಇದನ್ನು ಮುಚ್ಚಿಡ್ಬೇಕು. ಈ ಲಿಡ್ಡನ್ನು ಮುಚ್ಚಿಟ್ಬಿಟ್ರೆ ಸಣ್ಣವರಿಂದ ಬೇಯುತ್ತೆ. ಸರಿ ಸರ್, ಇದೀಗ ಇದಾಗಿದ್ದು ಸಾಕು ನೋಡಿ. ಈ ಈ ಥರ 1/2 ಬೆಂದಿದೆ ಇದೀಗ, ಆಯಿತಾ, ಎಣ್ಣೆನಲ್ಲಿ ಬೆಂದಿದೆ. ಕ್ಯಾರೆಟು ನಾ ಇದನ್ನು ಬೇಯಿಸಿಟ್ಕೊಂಡಿದ್ದಿತ್ತು, ಅದನ್ನು ಹಾಕ್ತಾ ಇದ್ದೀನಿ. 1/2 ಕ್ಯಾರೆಟು, ಅದನ್ನು ಬೇಯಿಸಿಟ್ಕೊಂಡಿದ್ದೀರಾ? ಇದು ಬೇಯಿಸಿತ್ತು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಂ, ಬೀನ್ಸ್ ಕೂಡ ಬೇಯಿಸಿದ್ದಿತ್ತು, ಅದನ್ನು ಹಾಕ್ತಾ ಇದ್ದೀನಿ. ಹೌದು, ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ನಾ ಹೇಳಿದ್ನಲ್ಲ, ಇದನ್ನು ಹಾಕುವಂಥದ್ದು ಕಾಯಿ ಹಾಲು. ಕಾಯಿ ಹಾಲು ಇದಕ್ಕೆ ಮತ್ತಿನ್ನೇನೂ ಇಲ್ಲ ಸರ್, ಕಾಯಿ ಹಾಲು ಒಂದೇ ಇದಕ್ಕಿರುವಂಥದ್ದು. ಕಾಯಿ ಹಾಲಿನಲ್ಲಿ ಇದು 2 ನಿಮಿಷ ಬೇಯಬೇಕು ಹಿಂಗೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ನಾನು ಅದನ್ನು ಇಟ್ಬಿಡ್ತೀನಿ. ಈಗ ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ ಒಂದು 3-4 ಮಿನಿಟ್ಸ್. ತುಂಬ ಇಂಟ್ರೆಸ್ಟಿಂಗಾಗಿ ನಾವು ಇದನ್ನು ಡೆವಲಪ್ ಮಾಡಿದ್ದು, ಯಾಕಂದರೆ ರಾಗಿಯನ್ನು ತಿಂಬುವನು ನಿರೋಗಿಯನ್ನು ದೆನಿಸುವನು ಅಂತ ಒಂದು ಮಾತಿದೆ. ಅಂದರೆ ರೋಗವೇ ಬರದೇ ಇರೋ ರೀತಿಯಲ್ಲಿ ಜೀವನ ಮಾಡ್ಬೋದು ಅಂತ ಹೇಳಿ. ಆ ಉದ್ದೇಶದಿಂದ ನಾವು ರಾಗಿ ಇಡ್ಲಿ ಇರ್ಬೋದು, ರಾಗಿ ದೋಸೆ ಈ ಥರ ಪ್ರಾಡಕ್ಟ್ಗಳನ್ನೆಲ್ಲ, ರಾಗಿ ಸಿರಿಧಾನ್ಯ, ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇದೆ. ಮಕ್ಕಳಿಗೆ ದೊಡ್ಡವರಿಗೆಲ್ಲ ಈ ಈ ರಾಗಿ ಮುದ್ದೆ ಅಂತಿಂದ್ರೆ ತುಂಬ ಗಟ್ಟಿಯಾಗಿರ್ತಾರೆ, ಯಾಕಂದರೆ ಅವ್ರಿಗೆ ಅದೇನೆ ಮೂಳೆ ತುಂಬ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆ ಗಟ್ಟಿಯಾಗಿರುತ್ತೆ. ಸೊ ಆ ಉದ್ದೇಶದಿಂದಾಗಿ ನಾವು ರಾಗಿಯಲ್ಲಿ ಏನನ್ನಾದ್ರು ಕಂಡಿಡಬೇಕು ಅಂತ ಬಂದಾಗ ದೋಸೆ ಒಂದು ಪಾಪ್ಯುಲರ್ ಆಗಿತ್ತು. ಇಡ್ಲಿ ಒಂದು ಯಾಕೆ ಮಾಡಬಾರ್ದು ಅಂತ ಹೇಳಿ ಅಂದರೆ ಒಳ್ಳೆ ಕ್ವಾಲಿಟಿಯ ರಾಗಿಯನ್ನು ತೊಗೊಂಡು ಅದನ್ನು ಹಾಕಿ ನಾವು ಈ ಒಂದು ಇಡ್ಲಿಯನ್ನು ಡೆವಲಪ್ ಮಾಡಿದ್ದು. ನಮ್ಮ ಗ್ರಾಹಕರು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ. ನಾವು ಬಿಡ್ತಾ ಇದ್ದಂಗೆ ಕೂಡ ಅದು ವರ್ಡ್ ಆಫ್ ಮೌತಲ್ಲೇ ಒಬ್ಬರಿಂದ ಒಬ್ಬರಿಗೆ ಹೋಗಿಬಿಟ್ಟು ಇದು ಜನರ ಮನೆ ಮಾತಾಗೋಯ್ತು ಸರ್. ಇದು ನೋಡಿ, ಈಗ ಇದು ಕಾಯಿ ಹಾಲಿನಲ್ಲೇ ಬೆಂದಿದೆ, ಕಾಯಿ ಹಾಲಿನಲ್ಲೇ ಬಂದಿದೆ. ಇದಕ್ಕೆ ಉಪ್ಪು ಹಾಕಾಗಿದೆ, ನಾವಿನ್ನು ಆ ಪೇಸ್ಟನ್ನು ಹಾಕಿದ್ರೆ ಆಯ್ತು. ನಾವು ಮಾಡಿಟ್ಟಿರುವಂಥ ಪೇಸ್ಟ್ ರೆಡಿ ಇದೆ. ಈ ಪೇಸ್ಟಲ್ಲಿ ಇಷ್ಟನ್ನು ಹಾಕ್ಬಿಡೋದು. ಹೌದು, ಇಷ್ಟನ್ನು ಹಾಕೋದು ನೋಡಿ. ನಿಮ್ಮ ಗ್ರೀನ್ ತಾಯಿ ಕರಿ ಇದೊಂದು ಕುದಿ ಬಂದರೆ ಆಲ್ಮೋಸ್ಟ್ ಆದ ಹಾಗೆ ನೋಡಿ. ಈ ಥಿಕ್ನೆಸ್ ಬಂದರೂ ಕೂಡ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಬೇಳೆ ಇರ್ಬೋದು, ಕಾಯಿ ಇರ್ಬೋದು ಹಾಕಿಲ್ಲ. ಇದು ಕಾಯಿ ಹಾಲಿನಲ್ಲೇ ಇದು ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿಗೆ ಬಂದಿರೋ. ಇದೊಂದು ಇನ್ನೊಂದು ಸತಿ ಕುದ್ರೆ ಆಯಿತು. ಇದಕ್ಕೊಂದು ಸ್ವಲ್ಪ ಈಗ ಒಂದು 1/2 ಸ್ಪೂನಷ್ಟು ಸಕ್ಕರೆ ಹಾಕ್ತೇನೆ. ಸ್ವಲ್ಪ ಸ್ವೀಟಿಶ್ ಇರುತ್ತೆ ಇದು, ಹಾಗಾಗ್ಬಿಟ್ಟು. ಸರಿ, ಈಗ
ನಮ್ಮ ಇಡ್ಲಿ ರೆಡಿಯಾಗಿದೆ, ರಾಗಿ ಇಡ್ಲಿ, ಜೊತೆಗೆ ನಮ್ಮ ಕರಿ ಕೂಡ ರೆಡಿಯಾಗಿದೆ, ವೆಜ್ ತಾಯಿ ಕರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ನಮ್ಮ ಸ್ಟೈಲ್. ಮಿಲ್ಲೆಟ್ಸ್ ರಾಗಿ ಇಡ್ಲಿ ಜೊತೆಗೆ ನಿಮ್ಗೆ ಇದನ್ನ ಸರ್ವ್ ಮಾಡ್ತೀನಿ. ಇನ್ನೊಂದು ಇಡ್ಲಿ, ನಾವು ಇದು ಗೋಡಂಬಿ ಹಾಕಿದಾಗ ಈ ರೀತಿಯಾಗಿ ಬರುತ್ತೆ ನೋಡಿ, ಗ್ರೀನ್ ಥಾಯ್ ಕರಿ. ಸ್ವಲ್ಪ ಇದ್ರ ಗ್ರೇವಿಯನ್ನು ಹಾಕ್ತೇನೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಹೇಳಿ ಸರ್. ಬಿಸಿ ಬಿಸಿ ರಾಗಿಯಲ್ಲಿ ಇಡ್ಲಿ ಮಾಡ್ತಾರೆ ಅಂತ ನನಗೆ ಗೊತ್ತಿದ್ದಿಲ್ಲ. ಗೋಡಂಬಿಗಳು ಕಾಣ್ತಾ ಇದಾವೆ, ರಾಗಿ ಇಡ್ಲಿ, ಆಮೇಲೆ ತಾಯಿ ಗ್ರೀನ್ ತಾಯಿ ಕರಿ ನೋಡಿ, ಹಸಿರು ತಾಯಿ ಕರಿಯ ತರಕಾರಿಗಳ ಒಟ್ಟಿಗೆ ಹಸಿರುತನ. ಆಹಾ, ಗ್ರೀನ್ ಗ್ರೀನ್ ತಾಯಿ ಕರಿದು ಗ್ರೇವಿ ರೀ, ಅದ್ಭುತವಾಗಿದೆ. ನಾವು ಹೋಟ್ಲ್ಗಳೊಳಗೆ ಆರ್ಡರ್ ಮಾಡಿರ್ತೀವಿ, ಆ ಗ್ರೀನಿಶ್ ಗ್ರೇವಿ ಇರುತ್ತಲ್ಲ ಅದಕ್ಕೆ ನಾವು ಮಾರು ಹೋಗ್ಬಿಟ್ಟಿರ್ತೀವಿ, ಅಷ್ಟು ಚೆನ್ನಾಗಿರ್ತದೆ. ಅದನ್ನು ಈಸಿಯಾಗಿ ಮಾಡಿ ತೋರಿಸ್ಬಿಟ್ರು, ಎಲ್ಲ ತರಕಾರಿ ಒಟ್ಟಿಗೆ. ಅದು ಇಲ್ಲಿ ನೋಡಿ, ಕ್ಯಾಪ್ಸಿಕಮ್ ಇದೆ, ಬಜ್ಜಿ ಮೆಣಸಿನಕಾಯಿ ರಿಂಗ್ಸು, ಕಾಲಿಫ್ಲವರು, ಆಹಾ. ಆಮೇಲೆ ಅದು ಮೇನು ನಮಗೆ ರಾಗಿ, ರಾಗಿಯ ಇಡ್ಲಿ. ನಾನಂತೂ ಕೇಳಿದ್ದಿಲ್ಲ ಇವತ್ತು ಗ್ರೀನ್ ಕರಿ, ಥೈಲ್ಯಾಂಡ್ ಕರಿ, ಗ್ರೀನ್ ತಾಯಿ ಕರಿ ಒಟ್ಟಿಗೆ ಸಿಕ್ಬಿಟ್ಟಿದೆ. ಭಾಳ ಸಾಫ್ಟ್ ಆಗಿದೆ ರೀ, ಇಷ್ಟು ಚೆನ್ನಾಗಿ ಇಡ್ಲಿ ಆಗುತ್ತೆ ಅಂತ ಗೊತ್ತಿದ್ದಿಲ್ಲ. ಅದ್ಭುತವಾಗಿದೆ, ಮಾಡ್ಕೊಳ್ಳಿ, ನಂಬರ್ ಕೊಟ್ಟಿರ್ತೀವಿ ಡಿಸ್ಪ್ಲೇ, ತರಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಂದರೆ ಬ್ರೇಕ್ಫಾಸ್ಟ್ ಒಂದೇ ಅಲ್ಲ, ಊಟಕ್ಕೂ ಇದು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ನಾನಂತೂ ಇಡ್ಲಿನ ಭೋಜನಕ್ಕೆ ಇಡ್ಲಿ ಕೂಡ ಇಟ್ಕೋಬೋದು ನಾವು, ಅಷ್ಟು ಚೆನ್ನಾಗಿದೆ. ಆಹಾ, ಮಾಡ್ಕೊಳ್ತೀರಾ, ಟೇಸ್ಟ್ ನೋಡ್ತೀರಾ, ನಮ್ಗೆ ಹೇಳ್ತೀರಾ? ಹಾಂ, ಮತ್ತೆ ಸಿಗೋಣ, ನಮಸ್ತೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.